ಎಲ್ಲ ಶ್ರಮ ಮತ್ತು ಈ ಚಿತ್ರಕ್ಕೆ ಕಷ್ಟಪಟ್ಟಂಥ ಎಲ್ಲ ಕಲಾವಿದರಾಗ್ಬೋದು ತಂತ್ರಜ್ಞರಾಗ್ಬೋದು ಅವರ ಶ್ರಮನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ. ಈ ಚಿತ್ರಕ್ಕೆ ಕತೆ ಮತ್ತು ನಿರ್ದೇಶನ ಪ್ರಿಯ ಕರ್ಣಕ್ಕೆ ಮೊದಲನೇ ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದ ಕತೆ ಕೇಳುವಾಗ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ, ಚೆನ್ನಾಗಿತ್ತು, ಮತ್ತು ಇದಕ್ಕೆ ತುಂಬ ಅವಲೆ ಹೇಳಿದಾಗೆ ನಾನು ಈ ಸಿನಿಮಾ ಮಾಡಬೇಕು ಅಂದರೆ ಕಾರಣ ನನಗೆ ಯಶ್ ಅವರು ಒಂದು ಒಳ್ಳೆ ಕತೆ ಕೇಳಿದ್ದೀನಿ ಬನ್ನಿ ಸರ್ ಕೇಳಿ ಅಂದರು. ಸಿನಿಮಾ ನಿರ್ಮಾತೃಗೆ ಕಲಾವಿದರಿಗೆ ಸ್ಟಾರ್ಸ್ಗೆ ಇನ್ನೇನು ಊಟ ಚೆನ್ನಾಗಿದೆ ಅಂದರೆ ಎಲ್ಲರೂ ಹುಡ್ಕೊಂಡು ಹೋಗ್ತೀವಿ, ಒಳ್ಳೆ ಕತೆ ಇದೆ ಅಂದರೆ ಇಮ್ಮಿಡಿಯೇಟಾಗಿ ಓಡೋಗ್ತೀವಿ. ಸೊ ಆ ರೀತಿ ಕತೆ ಕೇಳಿದ್ರೆ ತುಂಬ ಚೆನ್ನಾಗಿದೆ ಯಶ್ ಮಾಡೋಣ ಅಂತೇಳಿ ಆವಾಗ ಪ್ರಾರಂಭ ಆಯಿತು ಈ ಕತೆ. ಮತ್ತು ಪ್ರಿಯಾ ಅವರು ತುಂಬ ಚೆನ್ನಾಗಿ ಕತೆನ ಹೇಳಿದ್ರು, ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರು ಅಷ್ಟೇ ಚೆನ್ನಾಗಿ ಚಿತ್ರೀಕರಣ ಮಾಡಿ ಮೊನ್ನೆ ನಾನು ಚಿತ್ರ ನೋಡಿದಾಗ ತುಂಬ ಸಂತೋಷ ಆಯಿತು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಾಲ್ಕನಿ ಸಿಂಗಲ್ ಗುತ್ತಮ್ಮೆ ಮರೆಯಕ್ಕೆ ಥ್ಯಾಂಕ್ ಯು ಡಾಕ್ಟರ್. ಸೊ ಸುಮಾರು ಈ ಒಂದು ಕತೆಗೆ ಮತ್ತು ಒಬ್ಬ ನಾಯಕ ನಟ ನಿರೂಪ ಅವರು ಸೂಟ್ ಆಗ್ತಾರೆ ಅಫ್ಕೋರ್ಸ್ ಅಂತೇಳಿ ನಿರೂಪ ಅವರು ತುಂಬ ಖುಷಿಯಾಯಿತು ಆ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡು ಈ ಚಿತ್ರ ಮಾಡ್ತೀನಿ ಅಂತೇಳಿ. ಮತ್ತು ಚಿತ್ರ ನೋಡೋವಾಗ ನೋಡ್ತಿದ್ದಾಗ ಇದನ್ನು ಕರೆಕ್ಟಾಗಿ ಆ್ಯಪ್ಟ್ ಅನ್ನಿಸ್ತವ್ರು ಇರೋದಿಗೆ ನಿರೂಪ ಭಂಡಾರಿ ಅವರು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅನ್ನಿಸ್ತು. ಮತ್ತು ಮುಖ್ಯವಾಗಿ ಕ್ಯಾಮ್ರಾಮ್ಯಾನ್ ಅಷ್ಟೇ ಪ್ರೀತಾ ಎಲ್ಲ ಒಂಥರ ಗೊತ್ತಿಲ್ಲದೇ ಒಂದು ಹೆಣ್ಮಕ್ಳು ರಾಜಿ ಆಗೋಯ್ತಿದ್ರು ಈ ಚಿತ್ರ, ನನಗೂ ಒಂಥರ ಖುಷಿಯಾಯಿತು. ಸೊ ಒಂದು ನನಗೂ ತುಂಬ ದಿನದ ಒಂದು ಆಸೆ ಇತ್ತು. ಸೊ ಎಲ್ಲ ಒಂದು ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಸಿಗಬೇಕು ಚಿತ್ರರಂಗದಲ್ಲಿ ನಾನು ಆಸೆ ಪಡ್ತಾ ಇದ್ದೇನೆ. ಸೊ ಅಂಥ ಒಂದು ಚಾನ್ಸ್ ನನಗೆ ಸಿಗ್ತಲ್ಲ, ಇದು ಯಾಕೆ ಮಾಡಬಾರ್ದು ಅನ್ನಿಸ್ತು. ಸೊ ಅದನ್ನು ನಾನು ತುಂಬ ಸಂತೋಷದಿಂದ ಈ ಚಿತ್ರನ ಮಾಡೋಕ್ಕೆ ಪ್ರಾರಂಭಿಸಿದೆ. ಪ್ರೀತಾನೂ ಅಷ್ಟೇ, ನೀವೆಲ್ಲರೂ ನೋಡಿದ್ದೀರಾ ತುಂಬ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಮ್ಯೂಸಿಕ್ ಅನೂಪ್ ಭಂಡಾರಿ ಅವ್ರು ಕೇಳಿದೆ ಸರ್ ನೀವೇ ಮಾಡಿಕೊಡಿ, ಯಾಕಂದರೆ ರಂಗೀತ ರಂಗ ಆಗ್ಬೋದು ಅವ್ರ ಚಿತ್ರದ ಹಾಡುಗಳನ್ನು ಮೊದಲನೇ ಚಿತ್ರದಲ್ಲಿ ಇಷ್ಟು ಅದ್ಭುತವಾಗಿ ಹಾಡುಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತಿಗೂ ಮರೆಯೋಕ್ಕಾಗದಿರುವಂಥ ಹಾಡುಗಳೆಲ್ಲ. ಸೊ ನಿರೂಪವರು ಮತ್ತು ಅನೂಪ್ ಭಂಡಾರಿ ಇಬ್ಬರು ಅಣ್ಣ ತಮ್ಮಂದಿರ ಸ್ಕ್ರೀನ್ ಹಿಂದೆ ಸ್ಕ್ರೀನ್ ಮುಂದೆ ಒಂದು ಒಳ್ಳೆ ಮ್ಯೂಸಿಕನ್ನು ಅನೂಪ್ ಭಂಡಾರಿ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅನೂಪ್ ಅವರೇ.